ಈ ನಡುವೆ ಒಂದು ಬ್ರೇಕಿಂಗ್ ನ್ಯೂಸ್, ಗೋದಾವರಿ ನದಿಯಲ್ಲಿ ಬೋಟ್ ಮುಳುಗಡೆ ಆಗಿರೋ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಈಗ ನಿಮ್ಮ ಟಿವಿ5ಗೆ ಲಭ್ಯ ಆಗ್ತಾ ಇದೆ. ಆಂಧ್ರಪ್ರದೇಶದ ಪೂರ್ವ ಗೋದಾವರಿಯಲ್ಲಿ ಈ ಒಂದು ದುರಂತ ಸಂಭವಿಸಿದೆ. 61 ಪ್ರವಾಸಿಗರು ಈ ಬೋಟ್ನಲ್ಲಿ ಪ್ರಯಾಣಿಸ್ತಾ ಇದ್ರು ಅಂತ ಮಾಹಿತಿ ಲಭ್ಯವಾಗಿದೆ. ಆ ದೋಣಿಯೇ ಈಗ ಮುಳುಗಡೆ ಆಗಿರುವಂತಹ ವಿಚಾರ. ಲೈಫ್ ಜಾಕೆಟ್ ಬಳಸಿ 14 ಜನ ಈಗಾಗಲೇ ಸುರಕ್ಷಿತವಾಗಿ ದಡಕ್ಕೆ ತಲುಪಿದ್ದಾರೆ. ಇನ್ನು 7 ಮೃತ ದೇಹಗಳನ್ನು ಹೊರತೆಗೆದಿದ್ದಾರೆ NDRF ಸಿಬ್ಬಂದಿ. ಸ್ಥಳೀಯರಿಂದ ಮುಳುಗ್ತಾ ಇದ್ದಂಥ 10 ಪ್ರವಾಸಿಗರನ್ನು ಈಗ ರಕ್ಷಣೆ ಮಾಡಲಾಗಿದೆ ಅನ್ನೋ ಮಾಹಿತಿ ನಿಮ್ಮ ಟಿವಿ5ಗೆ ಅಪ್ಡೇಟ್ ಆಗ್ತಾ ಇದೆ. NDRF SDRF ಸಿಬ್ಬಂದಿಯಿಂದ ಕಾರ್ಯಾಚರಣೆ ಕೂಡ ಮುಂದುವರೆದಿದೆ ಅನ್ನುವ ಮಾಹಿತಿ ನಮಗೆ ಸಿಗ್ತಾ ಇದೆ ವೀಕ್ಷಕರು. ಮೃತರ ಕುಟುಂಬಕ್ಕೆ ಆಂಧ್ರ ಮುಖ್ಯಮಂತ್ರಿ ಈಗಾಗಲೇ ಸ್ಪಂದಿಸಿದ್ದಾರೆ. ಮೃತರ ಕುಟುಂಬಕ್ಕೆ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ ಆಂಧ್ರ CM. ಮೃತರ ಕುಟುಂಬಕ್ಕೆ 10 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿರುವಂತಹ ಆಂಧ್ರ CM ಜಗನ್ಮೋಹನ್ ರೆಡ್ಡಿ ಘಟನೆ ಬಗ್ಗೆ ತನಿಖೆಗೆ ಆದೇಶಿಸಿದ್ದಾರೆ. సైడ్ వంగి అట్లానే మెల్ల స్లోగా అలా పడి మొత్తం వంగింది సార్. వంగినాక కొంతమంది అల్లకెళ్ళి దుమికిళ్ళు బయటికి వెళ్ళినాక పడవ ఇట్లా ఒకసేపు బోర్లా ఉంది సార్. అంటే అది ఉల్టా అయింది. పైన ఎక్కినాము ఒక 20-30 మంది దాకా పైన ఎక్కినాం. ఎక్కి కొద్దిసేపు ఉన్నాం. తర్వాత అది స్లోగా మళ్ళీ వన్ సైడ్ మునగడం మొదలుపెట్టింది. అప్పుడు అందరం లోపలికి నీళ్ళలో పడింది. నీళ్ళలో పడినప్పుడు కొంతమంది అంటే తిరుగుతా ఉన్నారు, కొంతమంది జిమ్ జరిగి అది బయటికి కొట్టుకొచ్చినాయి. అవి పట్టుకుని మేము బయటికి వచ్చేసినాం. అప్పుడే వెంటనే ఒక పడవ వచ్చింది. ఆ పడవ రావడం వల్లనే మేము అందరం ఎంతమంది ఉన్నారు అందులో అందులో దాదాపుగా 60-65 మంది ఉన్నారు. పాసెంజర్స్ 20 మంది క్రూ ఉంటారు. సార్ ఏ ఊరు సార్ మీది? మాది వరంగల్ డిస్టిక్ సార్. మొత్తం ఒక 14 మంది వచ్చినాం వరంగల్ డిస్టిక్. మీరు ఎంతమంది ఉన్నారు? మేము 14 మంది వచ్చినాము, 5 మందిమే ఉన్నాము. ఇంకా 9 మంది కనిపించట్లేదు. వన్ సైడ్ వంగి అట్లానే మెల్ల స్లోగా అలా పడి మొత్తం వంగింది సార్. వంగినాక కొంతమంది బన్ని బగ్గే మత్తష్టు డీటెయిల్స్ నీడతారే నన్న కలీగ్ మంజునాథ్. ಮಂಜುನಾಥ್, 61 ಪ್ರವಾಸಿಗರು ಪ್ರಯಾಣಿಸ್ತಾ ಇದ್ದಂಥ ದೋಣಿ ಮುಳುಗಡೆಯಾಗಿದೆ. ಅದರಲ್ಲಿ 14 ಮಂದಿ ಲೈಫ್ ಜಾಕೆಟ್ ಬಳಸಿ ಅವರು ಸುರಕ್ಷಿತವಾಗಿ ಸ್ಥಳಕ್ಕೆ ಬರ್ತಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಯಾಕೆ ಇನ್ನು ಉಳಿದಂಥವರಲ್ಲಿ ಲೈಫ್ ಜಾಕೆಟ್ ಇರಲಿಲ್ವಾ ಅಥವಾ ಅದನ್ನು ಬಳಕೆ ಮಾಡ್ಕೊಳ್ಳೋಕ್ಕಾಗಲಿಲ್ವಾ? ಏನು ಸಮಾಚಾರ ಮಂಜು? ಇದು ನಿಜಕ್ಕೂ ಆಂಧ್ರದವರ ಪಾಲಿಗೆ ಕರಾಳ ಭಾನುವಾರ ಅಂತಲೇ ಹೇಳ್ಬೋದು. ಪೂರ್ವ ಗೋದಾವರಿ ಅಂತ ಏನಿದೆ ಆಂಧ್ರದಲ್ಲಿ, ಅದರಲ್ಲಿ ಬೋಟ್ ದುರಂತ ನಡೆದು 61 ಜನ ಈಗಾಗಲೇ ಸಾವನ್ನಪ್ಪಿದ್ದಾರೆ. 7 ಮೃತದೇಹಗಳನ್ನು ಕೂಡ ಹೊರಗಡೆ ತೆಗೆದಿದ್ದಾರೆ. ಬಟ್ ಈಗಾಗಲೇ 14 ಜನ ಏನ್ ಸುರಕ್ಷಿತವಾಗಿ ದಡಕ್ಕೆ ಸೇರಿಸಿದ್ದಾರೆ. ಮೇ ಬಿ ಲೈಫ್ ಜಾಕೆಟ್ ಗಳ ಇದರಿಂದ ಕೊರತೆಯಿಂದ ಏನಾದ್ರೆ 14 ಜನ ದಡಕ್ಕೆ ಸೇರಿಸಿದಾರ ಅಥವಾ ಏನು ಅಂತ ಗೊತ್ತಾಗ್ತಾ ಇಲ್ಲ. ಆದ್ರೆ ಈಗಾಗಲೇ 7 ಮೃತದೇಹಗಳನ್ನ ಹೊರಗಡೆ ತೆಗೆದಿದ್ದಾರೆ. ಮತ್ತೆ ಇನ್ನೇನು ನಾಪತ್ತೆ ಆಗಿದ್ದಾರೆ, ನೀರಿನಲ್ಲಿ ಏನ್ ನಾಪತ್ತೆ ಆಗಿದ್ದಾರೆ, ಅವರ ಮೃತದೇಹಗಳಿಗಾಗಿ ಇನ್ನು ಶೋಧ ಕಾರ್ಯ ಮುಂದುವರೆದಿದ್ದಾರೆ. ಅದು ಓಕೆ. ಇನ್ನು ಉಳಿದಂತವ್ರು ಬದುಕುಳಿಯೋ ಚಾನ್ಸಸ್ ಏನಾದ್ರೂ ಇದೆಯಾ ಅಥವಾ ಹೇಗೆ ಕಷ್ಟಪಡ್ತಿದ್ದಾರೆ ಆ ಬಗ್ಗೆ ಏನಾದ್ರು ಮಾಹಿತಿ ಸಿಕ್ಕಿದ್ಯಾ ಮಂಜು? ರಾಘವ್, ದೋಣಿ ಯಾವ ಪ್ಲೇಸ್ ಅಲ್ಲಿ ಮುಳುಗಡೆ ಆಗಿದೆ ಅನ್ನೋದ್ರ ಬಗ್ಗೆ ಇನ್ನು ಶೋಧ ಕಾರ್ಯ ನಡೀತಾ ಇದೆ. ಓಕೆ, ಅಂದ್ರೆ ದೋಣಿ ಸೆಂಟ್ರಲ್ ಮುಳುಗಿದ್ಯಾ ಅಥವಾ ಬದಿಲೇನಾದ್ರೂ ಮುಳುಗಿದ್ಯಾ ಅಂತ ಗೊತ್ತಾಗ್ತಿಲ್ಲ. ಸೊ ಬದಿಲೇನಾದ್ರೂ ಮುಳುಗಿದ್ರೆ ಈಜ್ ಬರೋರು ಈಜ್ ಮಾಡ್ಕೊಂಡು ದಡಕ್ ಸೇರೋಂತ ಚಾನ್ಸಸ್ ಇರುತ್ತೆ. ಸೊ ಇಲ್ಲ ಅಂತಂದ್ರೆ ಮೋಸ್ಟ್ ಆಫ್ ದ ಟೈಮ್ ಅವರು ಸಾವನ್ನಪ್ಪಿರೋ ಚಾನ್ಸಸ್ ಇರುತ್ತೆ ರಾಘವ್. ಓಕೆ, ಗಾಟ್ ಇಟ್. ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ. ವೀಕ್ಷಕರೇ, ಗೋದಾವರಿ ನದಿಯಲ್ಲಿ ಬೋಟ್ ಮುಳುಗಡೆ ಆಗಿರೋ ಸಂಬಂಧಪಟ್ಟ ಹಾಗೆ ಈಗ ಒಂದು ನ್ಯೂಸ್ನ ಗಮನಿಸ್ತಾ ಇದ್ದೀರಿ. ಸಾಮಾನ್ಯವಾಗಿ ಪ್ರವಾಸಿಗರು ಅಂತ ಹೇಳಿದಾಗ ಬೋಟಿಂಗ್ ವಿಹಾರ ಹೋಗೋದು ಕೂಡ ಸಾಮಾನ್ಯವಾಗಿರುತ್ತೆ. ಆದರೆ ಇಂತಹ ಅಚಾತುರ್ಯ ಘಟನೆಗಳು ನಡೆದಾಗ ನಿಜಕ್ಕೂ ಬಹಳ ದುಃಖಕರ ಸಂಗತಿಯಾಗಿರುತ್ತೆ. ಮೃತರ ಕುಟುಂಬಕ್ಕೆ 10 ಲಕ್ಷ ರೂಪಾಯಿ ಪರಿಹಾರ ಏನೋ ಘೋಷಣೆ ಮಾಡಿದ್ದಾರೆ. ಅವರ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ ಆಂಧ್ರ CM ಜಗನ್ಮೋಹನ್ ರೆಡ್ಡಿ. ಆದರೆ ಈಗ ಸಂಭ್ರಮ ಪಡಬೇಕಾದಂಥ ವಾತಾವರಣದಲ್ಲಿ ದುಃಖ ಪಡುವಂಥ ಒಂದು ವಾತಾವರಣ ನಿರ್ಮಾಣವಾಗುತ್ತಲ್ಲ, ಅದನ್ನು ಖಂಡಿತವಾಗ್ಲೂ ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ವೀಕ್ಷಕರೇ.